ಐದನೇ ತರಗತಿಯ ವಿದ್ಯಾರ್ಥಿಗಳೇ ಹಾಗೂ ಕನ್ನಡ ಅಭ್ಯಾಸ ಮಾಡುವ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಈಗಾಗಲೇ ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇಬ್ರಾಹಿಂಪುರದ ಶಿಕ್ಷಕರಾದ ಪ್ರಕಾಶ್ ಬಾಬುಗ ತಮಗೆಲ್ಲ ಆತ್ಮೀಯವಾದ ಈ ಪಾಠಕ್ಕೆ ಸ್ವಾಗತವನ್ನು ಕೋರುತ್ತಾ, ಈಗಾಗಲೇ ನಾನು ವ್ಯಾಕರಣ ಮಾಹಿತಿ ಅಲ್ಲಿ ಐದು ಸಂಚಿಕೆಗಳನ್ನು ಪಾಠ ಮಾಡಿ ಆರನೇ ಪಾಠವನ್ನು ಬಿಡುತ್ತಿದ್ದೇನೆ. ಇದು ಶೈಕ್ಷಣಿಕ ಪರ್ಯಾಯ ಯೋಜನೆ 2020-21 ಶಾಲೆಯಲ್ಲಿ ಮುಖಾಮುಖಿ ಪಾಠಗಳನ್ನು ನಡೆಸುತ್ತಾ ಇರುವುದಿಲ್ಲ. ಆದ್ದರಿಂದ ಈ ಪಾಠಗಳನ್ನು ನಾನು ಬಿಡ್ತಾ ಇದ್ದೇನೆ. ಈಗಾಗಲೇ ಸ್ವರಾಕ್ಷರಗಳು, ವ್ಯಂಜನಾಕ್ಷರಗಳು, ಆಮೇಲೆ ಗುಣಿತಾಕ್ಷರಗಳು, ಸಂಯುಕ್ತಾಕ್ಷರಗಳು ಹಾಗೂ ವ್ಯಂಜನಾಕ್ಷರಗಳು, ಹೀಗೆ ಅಲ್ಪ ಪ್ರಾಣಗಳು, ಮಹಾಪ್ರಾಣಗಳು, ಹೀಗೆ ನಾನು ಈಗಾಗಲೇ 5 ಸಂಚಿಕೆಗಳನ್ನು ಮಾಡಿ ಆರನೇ ಸಂಚಿಕೆ ವ್ಯಾಕರಣ ಮಾಹಿತಿಯನ್ನು ಬಿಡ್ತಾ ಇದ್ದೀನಿ. ಇಂದಿನ ವ್ಯಾಕರಣ ಮಾಹಿತಿ ಪಾಠದಲ್ಲಿ ವಿಷಯ ವಚನಗಳು. ಈ ವಚನಗಳಲ್ಲಿ ಎರಡು ಪ್ರಕಾರಗಳು, ಒಂದು ಏಕವಚನ, ಇನ್ನೊಂದು ಬಹುವಚನ. ಆತ್ಮೀಯ ವಿದ್ಯಾರ್ಥಿಗಳೇ, ಏಕವಚನ ಅಂದರೆ ಒಂದು ಪದ ಅಥವಾ ಒಂದು ವಸ್ತುವನ್ನು ಒಂದನ್ನು ಸೂಚಿಸುವ ಪದಗಳಿಗೆ ಏಕವಚನ ಎನ್ನುವರು. ನೋಡಿ ಮಕ್ಕಳೇ, ಯಾವುದೇ ಒಂದು ವಿಷಯ, ವಸ್ತು, ಪದ, ಶಬ್ದ ಅದು ಒಂದನ್ನೇ ಸೂಚಿಸಬೇಕು. ಉದಾಹರಣೆಗೆ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ನೋಡಿ, ಆನೆ, ಜಿಂಕೆ, ಪತ್ರ, ನಾಯಕ, ತಮ್ಮ, ರೈತ, ಮರ, ಮಂಗ, ಹುಡುಗ, ಹೂವು, ಶಿಕ್ಷಕ, ಈ ಎಲ್ಲ ಪದಗಳು ಒಂದನ್ನು ಮಾತ್ರ ಸೂಚಿಸ್ತವೆ. ಇಲ್ಲಿ ಆನೆ ಅಂದರೆ ಒಂದೇ ಅಂತ ನಾವು ಅರ್ಥ ಮಾಡ್ಕೋಬೇಕು. ಆ ಯಾವ ಒಂದು ಪದ ಒಂದನ್ನು ಸೂಚಿಸುತ್ತದೆಯೋ ಅದಕ್ಕೆ ನಾವು ಏಕವಚನ ಅನ್ನುತ್ತೇವೆ. ನೋಡಿ ಮಕ್ಕಳೇ, ಒಂದನೇ ಪ್ರಕಾರವನ್ನು ನಾನು ನಿಮಗೆ ಸವಿಸ್ತಾರವಾಗಿ ಬಿಡಿಸಿ ಹೇಳಿದೆ. ಈಗ ಎರಡನೇ ಪ್ರಕಾರ ಬಹುವಚನ. ಬಹುವಚನ ಅಂದರೆ ಒಂದಕ್ಕಿಂತ ಹೆಚ್ಚು ಪದ ವಸ್ತುಗಳನ್ನು ಸೂಚಿಸುವ ಪದಗಳೇ ಬಹುವಚನಗಳು. ಈ ಪದಗಳು ಕೊನೆಗೆ ರುಗಳನ್ನು ಹೊಂದಿರುತ್ತವೆ. ನೋಡಿ ಮಕ್ಕಳೇ, ಉದಾಹರಣೆಗೆ ರು ಪದಗಳು ಬರುವ ಬಹುವಚನ ಪದಗಳನ್ನು ನಾನು ಇಲ್ಲಿ ಬರೆದಿದ್ದೇನೆ. ನಾಯಕರು, ನಾಯಕ ಇರುವಂತ ಏಕವಚನ ಇರುತ್ತೆ, ಅದಕ್ಕೆ ರು ಬಂತಂದರೆ ಅದು ನಾಯಕರು ಅಂದರೆ ಒಂದಕ್ಕಿಂತ ಹೆಚ್ಚು ಪದಗಳನ್ನು ಸೂಚಿಸುತ್ತದೆ. ಇಲ್ಲಿ ತಮ್ಮಂದಿರು, ತಮ್ಮ ಇಲ್ಲಿ ಮಟ್ಟ ಏಕವಚನ ಅಷ್ಟೇ, ಒಬ್ಬನೇ. ತಮ್ಮಂದಿರು ಅಂದರೆ ಒಂದಕ್ಕಿಂತ ಹೆಚ್ಚು ಇರುವವರಿಗೆ ನಾವು ತಮ್ಮಂದಿರು ಅನ್ನುತ್ತೇವೆ. ಇಲ್ಲಿ ನೋಡಿ, ರೈತ ಏಕವಚನ, ಅದಕ್ಕೆ ರೂ ಬಂದಾಗ ಅದು ಬಹುವಚನ ಆಗುತ್ತದೆ. ಇಲ್ಲಿ ಒಂದಕ್ಕಿಂತ ಹೆಚ್ಚು ಜನ ರೈತರನ್ನು ಸೂಚಿಸುವ ಪದ, ಇದು ಬಹುವಚನ. ಇಲ್ಲಿ ಹುಡುಗರು, ಹುಡುಗ ಏಕವಚನ, ಹುಡುಗರು ಬಹುವಚನ. ಅದೇ ರೀತಿ ಶಿಕ್ಷಕರು, ಶಿಕ್ಷಕ ಒಬ್ಬನೇ ಶಿಕ್ಷಕನಿಗೆ ಶಿಕ್ಷಕ ಅಂತ ಹೇಳ್ತೀವಿ. ಒಂದಕ್ಕಿಂತ ಹೆಚ್ಚು ಜನ ಶಿಕ್ಷಕರಿದ್ದರೆ ಶಿಕ್ಷಕರು ಅಂತ ಹೇಳ್ತಾ ಇದ್ದೀವಿ. ಇಲ್ಲಿ ನೋಡಿ ಮಕ್ಕಳೇ, ಆನೆಗಳು, ಆನೆ ಒಂದೇ ಪದ, ಇಲ್ಲೇ ಏಕವಚನದಲ್ಲಿ ಹೇಳಿದ್ನಲ್ಲ, ಇದು ಆನೆ ಏಕವಚನ ಸೂಚಿಸ್ತು. ಇದು ಆನೆಗಳು ಬಂದರೆ, ಈಗಾಗಲೇ ಹೇಳಿದ್ನಲ್ಲ, ಕೆಲವು ಪದಗಳು ಗಳುಗಳನ್ನು ಹೊಂದಿರುತ್ತದೆ ಅಂತೇಳಿ. ಆನೆಗಳು ಅಂದರೆ ಒಂದಕ್ಕಿಂತ ಹೆಚ್ಚು ಇವೆ ಆನೆಗಳು ಅಂತ ಅರ್ಥ, ಅದಕ್ಕೆ ಇದು ಬಹುವಚನ. ಅದೇ ರೀತಿ ಜಿಂಕೆ, ಜಿಂಕೆ ಏಕವಚನ, ಜಿಂಕೆಗಳು ಬಹುವಚನ. ಮಂಗಗಳು, ಮಂಗ ಏಕವಚನ, ಗಳು ಬಂದಾಗ ಮಂಗಗಳು ಒಂದಕ್ಕಿಂತ ಹೆಚ್ಚಿವೆ ಅಂತ. ಹೂವುಗಳು, ಹೂವು ಏಕವಚನ, ಗಳು ಬಂದಾಗ ಅದು ಬಹುವಚನ. ಮರಗಳು, ಮರ ಏಕವಚನ, ಗಳು ಬಂದಾಗ ಅದು ಬಹುವಚನ. ಅದೇ ರೀತಿ ಮಂಗಗಳು ಎರಡು ಸಲ ಬಂದಿದೆ ಇರಲಿ. ನೋಡಿ ಮಕ್ಕಳೇ, ನಾನು ಈಗಾಗಲೇ ನಮ್ಮ ರಾಮಲಿಂಗ ಕಾಮಣ್ಣ ನವಲಗುಂದ ಯೂಟ್ಯೂಬ್ ಚಾನಲ್ನಲ್ಲಿ ಈ ಎಲ್ಲ ಪಾಠಗಳನ್ನು ನೀವು ವೀಕ್ಷಿಸಬಹುದು. ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಎಲ್ಲ ವಿದ್ಯಾರ್ಥಿಗಳಿಗೆ ಈ ನಮ್ಮ ಪಾಠಗಳನ್ನು ಏನು ಮಾಡಿರಿ, ಶೇರ್ ಮಾಡಿರಿ. ಜೊತೆಗೆ ಇಂದಿನ ಒಂದು ಏಕವಚನ ಬಹುವಚನಕ್ಕೆ ಸಂಬಂಧಿಸಿದಂತೆ
ನಿಮಗೆ ಮನೆಗೆಲಸವನ್ನು ಕೊಡ್ತಾ ಇದ್ದೇನೆ. ಈ ಮನೆಗೆಲಸದಲ್ಲಿ ನೀವೇನು ಮಾಡಬೇಕಪ್ಪ ಅಂದರೆ, ಇಲ್ಲಿ ಕೊಟ್ಟಿರುವ ಬಹುವಚನಗಳನ್ನು, ಇಲ್ಲಿ ಕೊಟ್ಟಿರುವ ಪದಗಳನ್ನು ಏಕವಚನ ಬಹುವಚನಗಳನ್ನಾಗಿ ವಿಂಗಡಿಸಿರಿ, ವಿಂಗಡಿಸಿ ಬರೀರಿ. ನೀವೇನು ಮಾಡ್ಕೋಬೇಕು, ಇಲ್ಲೇ ಏಕವಚನ ಅಂತ ಬರ್ಕೋಬೇಕು. ಇಲ್ಲಿ ಬರೆದಿದ್ದೀನಲ್ಲ ಹಾಗೆ ಏಕವಚನ ಅಂತ ಬರ್ಕೊಂಡು, ಆಮೇಲೆ ಈ ಕಡೆ ಇಲ್ಲಿ ಏನು ಮಾಡಬೇಕು, ಬಹುವಚನ ಅಂತ ಬರ್ಕೋಬೇಕು. ಬರ್ಕೊಂಡು ಈ ಪದಗಳನ್ನು ವಿಂಗಡಿಸ್ಬೇಕು. ಇಲ್ಲಿ ನಾ ಎಷ್ಟು ಪದಗಳನ್ನು ಕೊಟ್ಟಿದ್ದೀನಿ ನೋಡಿ, ಮನುಷ್ಯರು, ಮನೆ, ಹುಡುಗಿ, ಪ್ರಾಣಿಗಳು, ಪಕ್ಷಿ, ಅಣ್ಣಂದಿರು, ಅಕ್ಕ, ತಾಯಿ, ಮಕ್ಕಳು, ಅಪ್ಪ, ಸಸ್ಯಗಳು, ಧಾನ್ಯ, ಹಣ್ಣು, ಗುಡಿಗಳು, ಗಿಡ, ಹೂವುಗಳು, ಶರಣ, ಭಕ್ತರು. ಈ ಪದಗಳು ಏನಿವೆ, ಏಕವಚನ ಬಹುವಚನ ಎರಡೂ ವಚನಗಳ ಶಬ್ದಗಳು ಪದಗಳು ಕೂಡಿವೆ. ಇವುಗಳನ್ನು ನೀವು ವಿಂಗಡಿಸಿ ಏಕವಚನದಲ್ಲಿ ಯಾವ ಬರುತ್ತವೆ, ಬಹುವಚನದಲ್ಲಿ ಯಾವ ಬರುತ್ತವೆ ಅನ್ನೋದನ್ನು ಮಾಡಬೇಕು. ಜೊತೆಗೆ ನೀವು ಒಂದು ವ್ಯಾಕರಣ ಪಕ್ಕ ಮಾಡಿ, ಈವರೆಗೆ ನಾನು ನಿಮಗೆ ವಿಡಿಯೋ ಮೂಲಕ ಕಲಿಸಿದ ಪಾಠಗಳನ್ನು ಪಕ್ಕದಲ್ಲಿ ಕ್ರಮವಾಗಿ ಬರೀಬೇಕು. ಮೊದಲ ಕನ್ನಡ ವರ್ಣಮಾಲೆ ಬರೀಬೇಕು, ಅದರಲ್ಲಿ ಸ್ವರಗಳು, ವ್ಯಂಜನಗಳು, ಯೋಗಭಾಗಗಳು, ನಂತರ ಗುಣಿತಾಕ್ಷರಗಳು, ಆಮೇಲೆ ಅಲ್ಪಪ್ರಾಣಗಳು, ಆಮೇಲೆ ಸಂಯುಕ್ತಾಕ್ಷರಗಳು, ಇದು ಈಗ ಬಂದಿರೋದು ವಚನಗಳು. ಹೀಗೆ ನೀವು ಪ್ರತಿ ದಿನ ಮನೆಯಲ್ಲಿ ಅಭ್ಯಾಸ ಮಾಡಿರಿ. ಜೊತೆಗೆ ಈ ಪಾಠಗಳನ್ನು ಎಲ್ಲ ನಿಮ್ಮ ವಿದ್ಯಾರ್ಥಿಗಳಿಗೆ, ಶಿಕ್ಷಕರಿಗೆ ಮತ್ತು ಶಿಕ್ಷಕರು ಎಲ್ಲ ಮಕ್ಕಳಿಗೆ ಶೇರ್ ಮಾಡಿರಿ ಅಂತ ತಮ್ಮಲ್ಲಿ ವಿನಂತಿಸಿಕೊಂಡು ಈ ಪಾಠವನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.